ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ನರ್ಸಿಂಗ್ ಸಿಬ್ಬಂದಿಗೆ ಗೌರವ ಸಲ್ಲಿಸಿದ ಮಸೀದಿ ಕಮಿಟಿ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಪಟ್ಟಣದ ಮೆಹಬೂಬ್ ನಗರದ ಮೆಕ್ಕಾ ಮಸೀದಿ ಕಮಿಟಿಯ ಪದಾಧಿಕಾರಿಗಳು ಕೊರೋನಾ ವಾರಿಯರ್ಸ್ಗಳಾಗಿ ಆಸ್ಪತ್ರೆಯಲ್ಲಿ ಸೋಂಕಿತರ ನೇರ ಸಂಪರ್ಕದಲ್ಲಿದ್ದುಕೊಂಡು ಸೇವೆ ಸಲ್ಲಿಸುತ್ತಿರುವ ಶುಶ್ರೂಷಾಧಿಕಾರಿಗಳಿಗೆ ಆಹಾರದ ಕಿಟ್ ವಿತರಿಸಿದರು. ಒಂದು ಉಚಿತ ಊಟದ ವ್ಯವಸ್ಥೆಯನ್ನು ಬಡವರಿಗಾಗಿ ಹಾಗೂ ಬುದ್ಧಿ ಮಾಧ್ಯಮದವರಿಗೆ ಆಮೇಲೆ ಈ ದುಡಿಮೆ ಮಾಡುವಂಥ ಜನಕ್ಕಾಗಿ ಈ ಎಲ್ಲ ಲಾಕ್ಡೌನ್ ಇರೋ ಪ್ರಯುಕ್ತ ಎಲ್ಲ ಹೋಟೆಲ್ಗಳು ಆಮೇಲೆ ರೆಸ್ಟೋರೆಂಟ್ಗಳು ಎಲ್ಲ ಬಂದಿರೋದ್ರಿಂದ ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ. ಆಮೇಲೆ ವಿಶೇಷವಾಗಿ ಹಾಸ್ಪಿಟಲ್ನಲ್ಲಿ ಕೋವಿಡ್ ಚಿಕಿತ್ಸೆಗಾಗಿ ಬಂದಂಥ ಅವ್ರ ಜೊತೆಯಲ್ಲಿ ಬಂದಂಥ ಸಂಬಂಧಿಕರಿಗೆ ಇಲ್ಲೇ ಊಟದ ವ್ಯವಸ್ಥೆ ಇಲ್ಲದ ನಮ್ಮ ನಜರಿಗೆ ಬಂತು. ಆ ಪ್ರಯುಕ್ತವಾಗಿ ನಾವು ಈ ಮೂರು ದಿವಸದಿಂದ ಅವರಿಗೆ ಮಧ್ಯಾಹ್ನ ಮತ್ತು ಸಂಜೆ ಎರಡು ಹೊತ್ತಿನ ಪಾರ್ಸಲ್ ಊಟ ತೊಗೊಂಬಂದು ಅವರಿಗೆ ನಾವು ಒಂದು ಸೇವೆಯನ್ನು ನಿರ್ವಹಿಸ್ತಾ ಇದ್ದೀರಿ. ನನ್ನ ಜೊತೆಯಲ್ಲಿ ನಮ್ಮ ಕಮಿಟಿ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಜನ ಬಹಳ ಎಲ್ಲ ಜಾತಿ ಭೇದವನ್ನು ಮರೆತು ಈ ನಮಗೆ ಬಹಳಷ್ಟು ಪ್ರಸ್ತಾವನೆ ಕೊಡ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ ಈ ಮಾಧ್ಯಮ ವರ್ಗದವರಂತರೂ ನಮಗೆ ಭಾಳಷ್ಟು ಒಂದು ಹುರಿದುಂಬಿಸ್ತಾ ಇದ್ದಾರೆ. ಅವರಿಗೆ ನಾನು ಈ ಸಮಯದಲ್ಲಿ ಉತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ತಮ್ಮೆಲ್ಲರ ಸಹಕಾರ ಇದೇ ಮುಂದುವರಿಯಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ. ನರ್ಸಿಂಗ್ ಸಿಬ್ಬಂದಿಗೆ ಗೌರವ ಸಲ್ಲಿಸಿದ ಮಸೀದಿ ಕಮಿಟಿ. ಪಟ್ಟಣದ ಮೆಕ್ಕಾ ಮಸೀದಿ ಕಮಿಟಿ ಪದಾಧಿಕಾರಿಗಳು ವಿಶ್ವ ದಾದಿಯರ ದಿನಾಚರಣೆಯ ಅಂಗವಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನರ್ಸಿಂಗ್ ಆಫೀಸರ್ಗಳನ್ನು ಬುಧವಾರ ಸನ್ಮಾನಿಸಿ ಸಿಹಿ ಹಂಚಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಕಮಿಟಿಯ ಪ್ರಮುಖರಾದ ಹುಸೇನ್ ನಾಯ್ಕೊಡಿ, ಬಾಬು ಗುಳಸಂಗಿ, ಅಜೀಜ್ ನಾಯ್ಕೊಡಿ, ಪುರಸಭೆ ಸದಸ್ಯ ಮೆಹಬೂಬ್ ಗುಳಸಂಗಿ, ವೀರೇಶ್ ಹಡಲಗೇರಿ, ಮಾಜಿ ಸದಸ್ಯ ಕಾಮರಾಜ್ ಬಿರಾದಾರ್, ಅಬ್ದುಲ್ ಎಲಿಗಾರ್, ದಾವಲ್ ಸಾಬ್ ಬಿದರಿ ಮೊದಲಾದವರು ಭಾಗಿಯಾಗಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.